ನೀವು ಹೇಳ್ದಂಗೆ ಇತಿಹಾಸ ಸೃಷ್ಟಿ ಅನ್ನೋದಲ್ಲ, ಇತಿಹಾಸ ಸೃಷ್ಟಿ ಆಗಿದೆ. ಕಾಟೇರ ಅಂತ ಯಾವಾಗ ಹೆಸರಿಟ್ಟು ಪಿಕ್ಚರ್ ಶುರು ಮಾಡಿದ್ರೆ ಅವತ್ತಿಂದನೇ ಇತಿಹಾಸ ಶುರುವಾಗಿದೆ. ಈ ದಿನ ನಿಮಗೆ ಗೊತ್ತಿದೆ, ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಶುದ್ಧ ಕನ್ನಡ ಚಿತ್ರ, ಅಪ್ರತಿಮ ಕನ್ನಡ ಚಿತ್ರ ಈ ದೊಡ್ಡ ಮಟ್ಟದಲ್ಲಿ ಫ್ಯಾನ್ ಇಂಡಿಯಾ ಲೆವೆಲಲ್ಲಿ ಕಲೆಕ್ಷನ್ ಮಾಡಿ ಕ್ರೇಜ್ ಮಾಡಿರೋದು ಅದೆಲ್ಲ ನಿಮಗೆ ಗೊತ್ತಿದೆ. ಅದೇ ರೀತಿ ನಾವು ಬರೀ ಓ ಟಿ ಟಿ ಅಲ್ಲ, ಇನ್ನು ಯಾವುದೇ ಪ್ಲಾಟ್ಫಾರ್ಮ್ ಬಂದರೂ ಈ ಒಂದು ದೊಡ್ಡ ಮಟ್ಟದ ಯಶಸ್ವಿಗೆ ಕಾರಣಕರ್ತರು ಪ್ರತಿಯೊಬ್ಬ ಅಭಿಮಾನಿಗಳು ರೀತಿ ಮಾಡಬೇಕಂತ ಉದ್ದೇಶ ಐತಿ. ಅದಕ್ಕೆ ಅಭಿಮಾನಿಗಳೇ ಇದಕ್ಕೆ ಮೂಲ. ಎಲ್ಲ ಅಭಿಮಾನಿಗಳು ಸೇರಿ ಒಂದು ದೊಡ್ಡ ಗ್ರ್ಯಾಂಡ್ ಮಾಡೋಣ ಅನ್ನೋ ಉದ್ದೇಶಕ್ಕೆ ಮಾಡಿದ್ದಾರೆ. ಇವತ್ತು ಅದು ಸಕ್ಸಸ್ ಆಗಿದೆ ಅಂತ ಹೇಳೋದು ತಪ್ಪಾಗುತ್ತೆ. ಈಗ ಅದು ಓ ಟಿ ಟಿ ಬಗ್ಗೆ ಹೇಳೋದಂತಂತಂದರೆ, ಓ ಟಿ ಟಿ ಅದು ಪ್ರೊಡ್ಯೂಸರ್ ಕಮಿಟ್ಮೆಂಟು, ಅದ್ರ ಬಗ್ಗೆ ನಮಗೆ ಇಲ್ಲ ಮಾಹಿತಿ. ಬಟ್ ಓ ಟಿ ಟಿಯಲ್ಲಿ ರಿಲೀಸ್ ಆಗ್ತಿರೋದು ಯಾಕಪ್ಪ ಅಂತಂದರೆ, ಒಂದು ಈ ಪೈರಸಿ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಓ ಟಿ ಟಿಯಲ್ಲಿ ರಿಲೀಸ್ ಮಾಡ್ತಿದ್ದಾರೆ. ಪೈರಸಿ ಆಗಿ ಮೊಬೈಲಲ್ಲಿ ಯಾರೋ ನೋಡೋ, ಅದಕ್ಕಿಂತ ಓ ಟಿ ಟಿಯಲ್ಲಿ ನೋಡಿದ್ರೆ ನಿಮಗೆ ನಿಚ್ಚಳವಾದ ಒರಿಜಿನಲ್ ಚಿತ್ರ ಕಣ್ಣಿಗೆ ಕಾಣುತ್ತೆ. ಕಣ್ಣು ತುಂಬಿಕೆ ಅಂದರೆ ಅವ್ರು ನೋಡಿದ್ರಿಗೂ ಅದು ಒಂದು ಖುಷಿ ಸಮಾಧಾನ ಆಗುತ್ತೆ. ಅದೇ ಉದ್ದೇಶಕ್ಕೆ ಓ ಟಿ ಟಿ ಕೊಟ್ಟಿರೋದು. ಮೊದಲಿಗೆ ಇವತ್ತಿನ ದಿನ ಏನು ಎಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ದಾವಣಗೆರೆ ಡಿ ಬಾಸ್ ಅಭಿಮಾನಿ ಸಂಘದವ್ರು ಏನು ಎಲ್ಲ ಎಲ್ಲ ತಾಲೂಕು ವೈಸು ಎಲ್ಲ ಡಿಸ್ಟಿಕ್ಕಿಂದ ಎಲ್ಲ ಬಂದು ಇಲ್ಲೆಲ್ಲ ಸೇರಿದ್ದೀವಿ ಇವತ್ತು. ಇವತ್ತೆಲ್ಲ ಮಾಡಿ ಬಾಸಿಂದು ಫಿಲ್ಮ್ ರಿಲೀಸ್ ಆದಾಗ ಏನು ಮಾಡಿದ್ದು ಸಂಭ್ರಮಾಚರಣೆ, ಅದೇ ಥರನೇ ಇವತ್ತಿನ ಸಹ ಅದ್ಧೂರಿಯಾಗಿ ಮಾಡ್ತಾಯಿದ್ದೀವಿ. ನಾವು ಆಲ್ರೆಡಿ ಮಾಡಿದ್ವಿ, ಎಲ್ಲ ನೋಡಿರ್ಬೋದು. ಸಿನಿಮಾ ಥಿಯೇಟ್ರಲ್ಲಿ ಓಡ್ತಿದ್ರು ಸಮೇತ ಓ ಟಿ ಟಿಯಲ್ಲಿ ರಿಲೀಸ್ ಮಾಡಿದ್ದಾರೆ ಅಂತಂದರೆ, ಸಿನಿಮಾ ಬಂದು ಯಾರು ನೋಡದೆ ಇಲ್ಲಿ ಇಲ್ಲಿ ತನಕ ಕೆಲವರು ಪಾಪ ಅವ್ರವ್ರು ಇದರಲ್ಲಿ ಬ್ಯುಸಿ ಇರ್ತಾರೆ, ಮಾಡಿರ್ತಾರೆ. ಸೊ ಅವ್ರಿಗೂ ಸಮೇತ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಒಂದು ಇಚ್ಛೆಯಿಂದ ಓ ಟಿ ಟಿಯಲ್ಲಿ ಬಿಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ನೋಡಬೇಕು. ನಿಮಗೆ ಗೊತ್ತಿದೆ ಆಲ್ರೆಡಿ ರೈತರ ಕಾನ್ಸೆಪ್ಟಾಗೆ ಮಾಡಿರೋದನ್ನ, ಪ್ಯೂರ್ಲಿ ರೈತರಿಗೋಸ್ಕರನೇ ಮಾಡಿದಂಥ ಸಿನಿಮಾ. ಹಿಂದಿನ ಕಾಲದಲ್ಲಿ ಏನು ಮಾಡಿದಾರೋ ಅದೇ ರೀತಿಯಲ್ಲಿ ಮಾಡಿದ್ದಾರೆ, ನಡೆದಂಥ ಘಟನೆಗಳನ್ನ ಪಿಕ್ಚರಾಗಿ ತೆಗೆದಿದ್ದಾರೆ. ಸೊ ಯಾವತ್ತೂ ರೈತರಿಗೋಸ್ಕರನೇ ಇರತಕ್ಕಂಥ ಕನ್ನಡದಲ್ಲಿ ಸುಮಾರು ನಟರುಗಳಿದ್ದಾರೆ. ಬಟ್ ಅದರಲ್ಲೂ ನಾವು ನಮ್ಮ ಡಿ ಬಾಸ್ ಬಗ್ಗೆ ಹೇಳ್ತೀವಿ, ರೈತರಿಗೋಸ್ಕರನೇ ಆ ವ್ಯಕ್ತಿ ಸುಮಾರು ಕೆಲಸಗಳನ್ನ ಮಾಡಿದ್ದಾರೆ. ಸೊ ರೈತರಿಗೆ ಕಾನ್ಸೆಪ್ಟ್ ಇಟ್ಟೆ ಪಿಕ್ಚರ್ ಮಾಡಿದ್ದಾರೆ. ಎಲ್ಲ ರೈತರುಗಳು, ಎಷ್ಟೋ ರೈತರುಗಳು ಪಾಪ ಕೆಲಸ ಮಾಡ್ತಿರ್ತಾರೆ, ಎಲ್ಲ ಸಿನಿಮಾಗಳು ನೋಡೋಕ್ಕಾಗಲ್ಲ. ಬಟ್ ಕಾಟೇರ ಸಿನಿಮಾ ಹಬ್ಬರ ಹೆಂಗಿತ್ತಂದರೆ, ಟ್ಯಾಕ್ಟ್ರಿಗೆ ಸಮೇತ ಬಂದು ಎಲ್ಲ ಚಿತ್ರರಂಗದಲ್ಲಿ ನೋಡಿದ್ದಾರೆ. ನಮ್ಮ ಸ್ನೇಹಿತರು ಹೇಳ್ದಂಗೆ 200 ಥಿಯೇಟ್ರಲ್ಲಿ ಪ್ರೆಸೆಂಟ್ ಚಿತ್ರಮಂದಿರಗಳಲ್ಲಿ ಪಿಕ್ಚರ್ ಓಡ್ತಾ ಇದೆ ಅಂದರೂ ಓ ಟಿ ಟಿ. ಅಲ್ಲಿಗೆ ಸಿನಿಮಾದ ಮಾಸ್ ಏನಿರ್ಬೋದು, ಸಿನಿಮಾದಲ್ಲಿ ಏನಿರ್ಬೋದು, ದಯವಿಟ್ಟು ಇದೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತಲೇ ನಾವು ಹೇಳ್ಬೋದು. ದಯವಿಟ್ಟು ಎಲ್ಲರೂ ಸಿನಿಮಾನ ನೋಡಿ ಪ್ರೋತ್ಸಾಹ. ಫೆಬ್ರವರಿ 16ಕ್ಕೆ ಬಾಸ್ ಹುಟ್ಟದಬ್ಬ. ಸೊ ಪ್ರತಿ ಸಲ ಬಾಸ್ ಹೇಳೋದಿಷ್ಟೇ, ಇಲ್ಲಿ ಬಂದು ಕೇಕು ಆಮೇಲೆ ಆ ಗಿಫ್ಟ್ ಈ ಗಿಫ್ಟ್ ಅಂತ ತಂದು ದಯವಿಟ್ಟು ವ್ಯರ್ಥ ಮಾಡಬೇಡಿ. ಅನಾಥ ಮಕ್ಕಳಿಗೆ, ರುದ್ರಾಶ್ರಮಗಳಿಗೆ ದಯವಿಟ್ಟು ಅದನ್ನು ನೀಡಿ, ಅರ್ಥ ಆಯ್ತಾ? ಇಲ್ಲಿ ಬಂದು ಖರ್ಚು ಮಾಡೋದನ್ನೇ ಅಲ್ಲಿ ಖರ್ಚು ಮಾಡಿ ಅಂತ ಹೇಳಿದ್ದಾರೆ. ಎಷ್ಟೋ ಜನ ಮುಂಚೆಲ್ಲ ಬ್ಲಡ್ ಕ್ಯಾಂಪ್ ಅನ್ನೋದನ್ನ ಮಾಡ್ತಾಯಿದ್ರು, ಈಗ ಅದು ಅದರ ಬದಲು ನಿಜವಾಗಲೂ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ರಕ್ತವನ್ನು ಕೊಡ್ರಿ, ಹಾಸ್ಪಿಟ್ಲಿಗೆ ಹೋಗಿ, ಅದು ಬಿಟ್ಟು ಹೊರಗಡೆ ಎಲ್ಲೂ ಇದು ಮಾಡಬೇಡಿ. ಏನೇ ಬರ್ತಡೇ ಬಾಸ್ಗೋಸ್ಕರ ಏನೇ ಸಂಭ್ರಮಾಚರಣೆ ನೀವು ಮಾಡಬೇಕಂತಿದ್ರು ದಯವಿಟ್ಟು ನಾವು ಕೇಳ್ಕೊಂತೀವಿ. ಅದನ್ನು ಯಾವುದಾದ್ರು ಆಶ್ರಮಗಳಿಗೆ, ಅನಾಥ ಮಕ್ಕಳಿಗೆ, ಇವರಿಗೆ ಬುಕ್ಸ್ ಆಗಲಿ, ಮತ್ತೊಂದು ನಿಮಗೆ ಏನು ತಿಳಿತೋ ಅದು ಕೊಡಿಸಿ. ಯಾಕಂದರೆ ಇಲ್ಲಿ ಇರ್ತಕ್ಕಂಥ ನಮ್ಮ ಡಿ ಬಾಸ್ ಅಭಿಮಾನಿಗಳಲ್ಲಿ ಎಲ್ಲ ಕಡೆ ಎಲ್ಲ ಅಭಿಮಾನಿಗಳಲ್ಲಿ ಇದ್ದಾರೆ. ಬಟ್ ನಾವು ನಮ್ದು ಹೇಳ್ಬೇಕಲ್ಲ, ಡಿ ಬಾಸ್ ಅಭಿಮಾನಿಗಳು ಎಲ್ಲ ಥರದ್ದು ಅಭಿಮಾನಿಗಳಿದ್ದಾರೆ. ಅಂದರೆ ಒಬ್ಬನು ಕೂಲಿನಲ್ಲಿ ಮಾಡೋನು, ಒಬ್ಬನು ಪೇಂಟ್ ಹೊಡೆಯೋ, ಒಬ್ಬನು ಆಟೋ ಹೊಡೆಯೋನು, ಒಬ್ಬರು ಸಣ್ಣ ಕೆಲಸದಿಂದ ದೊಡ್ಡ ಕೆಲಸ ಮಾಡೋರ ತನಕ ಪ್ರತಿಯೊಬ್ಬರು ಇದ್ದಾರೆ ಇದರಲ್ಲಿ ಅಭಿಮಾನಿಗಳು. ಸೊ ಎಲ್ಲರೂ ಸಹಕರಿಸ್ಬೇಕು. ಅದೇ ಥರದಲ್ಲಿ ನಮ್ಮ ಡಿ ಬಾಸ್ ಚಿತ್ರ ಇನ್ನೂ ಯಶಸ್ವಿ ಆಗಲಿ. ಜೈ ಡಿ ಬಾಸ್. ನೋಡ್ತಾ ಇದ್ದೀರಿ ನೀವೇ, ಹೇಗೆ ಅನಿಸ್ತದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಎಲ್ಲರೂ ಎಷ್ಟು ವಿಜೃಂಭಣೆಯಿಂದ ಬೆಳಗ್ಗಿಂದನೇ ಬಂದು ಮಾಡ್ತಾಯಿದ್ದಾರೆ, ಎಲ್ಲ ನೋಡಿ ಎಲ್ಲ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ. ಬಾಸ್ ಪಿಕ್ಚರ್ 50 ದಿನ ಆಗಿ 200 ಥಿಯೇಟ್ರಲ್ಲಿ ಇನ್ನೂ ನಡೀತಾ ಇದೆ ಪಿಕ್ಚರ್, ಆದರೂ ನಾವು ಓ ಟಿ ಟಿ ಕೊಟ್ಟಿದ್ದಾರೆ ಅಂತಂದೇಳಿ ಎಲ್ಲರೂ ಎಷ್ಟು ಪ್ರೀತಿಯಿಂದ ಬಾಸ್ನ ಸ್ವೀಕರಿಸಿದ್ದಾರೆ ಅಂದರೆ ಅದಕ್ಕೆ ಸರಿಸಾಟಿ ಒಬ್ಬರೇ ಡಿ ಬಾಸ್. ಪ್ರತಿಯೊಬ್ಬರು ನೀವೇನು ಅನ್ಕೊಂಡಿರೋ ಅದಕ್ಕಿಂತ ಮೀರಿ ಪಿಕ್ಚರ್ ಮಾಡ್ತಾರೆ ಬಾಸ್. ಈ ಪಿಕ್ಚರ್ ಮಾಡಿದ್ದಕ್ಕೆ ಮೂರು ಅವರಿಗೆ ಒಂದು ಚಾಲೆಂಜಿಂಗ್ ಸ್ಟಾರ್ ಬೀರೋದು ಮುಂಚೆನೇ ಇತ್ತು. ಅದಾದಮೇಲೆ ಕರುನಾಡ ಅಧಿಪತಿ ಅಂತ ಒಂದು ಕೊಟ್ಟಿದ್ದಾರೆ, ಆದಮೇಲೆ ಇನ್ನೊಂದು ಭೂಮಿ ಪುತ್ರ ಅಂತ ಒಂದು ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಇಡೀ ಕರ್ನಾಟಕದಲ್ಲಿ ಅವ್ರಿಗೆ ಏನು ಬರಬೇಕು ಎಲ್ಲ ನಮಗೆ ಸಿಕ್ಕಿದೆ. ಅದೇ ಸ್ವಲ್ಪ ಕಾಲ ಡಿ ಬಾಸ್ ಅವರಿಗೆ ಪ್ರತಿಯೊಂದು ಅವರಿಗೆ ಸಿಗುತ್ತೆ. ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿ, ಜೀ ಟಿ ವಿಯಲ್ಲಿ ಬರ್ತಾ ಇದೆ, ಎಲ್ಲರೂ ಪ್ರತಿಯೊಬ್ಬರು ನೋಡಿ ಓ ಟಿ ಟಿಯನ್ನು ಚೆನ್ನಾಗಿ ತೋರಿಸ್ರಿ. ಜೈ ಡಿ ಬಾಸ್. ಸೊ ದಾವಣಗೆರೆಯಲ್ಲಿ 29ನೇ ತಾರೀಕು ಅಂದರೆ ಬೆಳಗಿನ ಜಾವ 4 ಗಂಟೆಗೆ ಫಸ್ಟ್ ಶೋ ಸ್ಟಾರ್ಟ್ ಆಯಿತು.
ಸೊ ಇವತ್ತು ಫೆಬ್ರವರಿ 9 ಅಂದರೆ ಓ ಟಿ ಟಿಲಿ ಬಿಡ್ತಾ ಇದೆ. ಅಂದರೆ ಈಗ ರಾಜ್ಯಾದ್ಯಂತ 200 ಥಿಯೇಟರ್ಲಿ ಸಿನಿಮಾ ಇದ್ದರೂ ಸಹ ಓ ಟಿ ಟಿಲಿ ಬರ್ತಾ ಇದೆ. ಅಂದರೆ ಆ ರೀತಿ ರಿಲೀಸ್ ಮಾಡೋಕ್ಕೆ ದಮ್ ಬೇಕಲ್ಲಿ ಅಂತ ನಾವು ಹೇಳ್ಬೋದು. ಅಂದರೆ ನಮ್ಮ ಜಗ್ಗದಾದಡೆಲ್ಲ ಏನಿದೆಯೋ ಅದನ್ನು ನಾವು ಹೇಳ್ಬೋದು. ಸೊ ಮುಂದುವರೆದಾಗಿ ನಮ್ಮ ಚಾಲೆಂಜಸ್ ದರ್ಶನಕ್ಕೆ ನಾವು ಅಡ್ವಾನ್ಸ್ ಆಗಿ ವಿಶ್ ಹ್ಯಾಪಿ ಬರ್ಡೇ ಅಂತ ಹೇಳ್ತಾ ಇದ್ದೀವಿ. ಅವ್ರು ಮುಂಚೆನೇ ಹೇಳಿದ್ದಾರೆ, ಅಂದರೆ ಒಂದು 3-4 ವರ್ಷದಿಂದ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ಮನೆ ಹತ್ರ ಬಂದು ನೀವು ಕೇಕು ಆಮೇಲೆ ಮತ್ತೊಂದು ಗಿಫ್ಟ್ಗಳನ್ನ ವೇಸ್ಟ್ ಮಾಡಬೇಡ್ರಿ, ಎಷ್ಟು ಅನಾಥಾಶ್ರಮಗೆ ಆಮೇಲೆ ವೃದ್ಧಾಶ್ರಮಗಳಿಗೆ ಆಮೇಲೆ ನಿರ್ಗತರಿಗೆ ಆಮೇಲೆ ನಾವು ಒಂದು ಸೇರಿಸ್ತಾ ಇದ್ದೀವಿ ನಮ್ಮ ದಾವಣಗೆರೆ ಸಂಘದ ವತಿಯಿಂದ ಸರ್ಕಾರಿ ಶಾಲೆ ಮಕ್ಕಳಿಗೆ ಪೆನ್ನು ಬುಕ್ಗಳನ್ನ ಕೊಡ್ರಿ. ಎಷ್ಟೋ ಅಂದರೆ ಸೊ ಎಷ್ಟೋ ಪ್ರೈವೇಟ್ ಸ್ಕೂಲ್ಗಳಿಗೆ ಫೀಸ್ ಕಟ್ಟಿ ಲಕ್ಷ ಲಕ್ಷ ಫೀಸ್ ಕಟ್ಟಿ ಓದಿಸ್ತಾರೆ, ಬ್ಯಾಗು ಬುಕ್ಸು ಪೆನ್ನು ಕೊಡ್ತಾರೆ. ಆದರೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಸೊ ಎಷ್ಟೋ ಮಕ್ಕಳಿಗೆ ಬ್ಯಾಗ್ ಇಲ್ಲ, ಬುಕ್ಸ್ ಇಲ್ಲ, ಪೆನ್ ಇಲ್ಲ. ಅದನ್ನು ನಮ್ಮ ಸಂಘದ ವತಿಯಿಂದ ನಾವು ಮಾಡೋಣ ಅಂತ ನಾನು ಹೇಳ್ತಾ ಇದ್ದೀನಿ. 20ನೇ ತಾರೀಕು Zee5ಅಲ್ಲಿ ಸೊ OTTಲಿ ನಮ್ಮ ಇದು ಚಾಲೆಂಜಿಂಗ್ ಸ್ಟಾರ್ ಕಾಟೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ Zee5ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಇನ್ಸ್ಟಾಲ್ ಮಾಡಿ, ಡೌನ್ಲೋಡ್ ಮಾಡಿ. Zee5ನ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾಯಿದ್ದೀನಿ. Zee ಅಂದರೆ ಬಯಸಿದ ಬಾಗಿಲು ತೆಗೆಯೋಣ. ಸೊ ಕಾಟೆರ ಆನ್ Zee5. ಹಾಂ, ಫಸ್ಟ್ ಕಾಟೆರ ಪಿಕ್ಚರ್ ಹೆಸರಿಟ್ಕೊಟ್ಲೆ ಫುಲ್ಲು ನಮ್ಮ ಬಾಸ್ ಸೆಲೆಬ್ರಿಟಿಗಳು ಅವಳಿ ಮಾಡ್ಯಾರೆ. ಫಸ್ಟ್ ನಮ್ಮ ಡಿ ಬಾಸ್ ಸೆಲೆಬ್ರಿಟಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಫಸ್ಟ್ ಆಫ್ ಆಲ್ ದಾವಣಗೆರೆ ಜನತೆ ಎಲ್ಲ ಹೋಗ್ಬಿಡಿ, ನಮ್ಮ ಪ್ರಪಂಚದಾಗ ಎಲ್ಲೆಲ್ಲ ಡಿ ಬಾಸ್ ಅಭಿಮಾನ ಹೇಳಿದ್ರೆ ಎಲ್ಲರಿಗೂ ಫಸ್ಟ್ ಧನ್ಯವಾದಗಳು ಹೇಳ್ತೀನಿ. ಮೊದಲಾಗಿ ಚಿತ್ರಮಂದಿರದಲ್ಲಿ ಹೇಗೆ ಯಶಸ್ವಿ ಕಾಣ್ತ, ಅದಕ್ಕಿಂತ ಹೆಚ್ಚು ಯಶಸ್ವಿ ಅದು OTTಯಲ್ಲಿ ಕಾಣ್ತದೆ. ಯಾಕಪ್ಪ ಅಂದರೆ ರೈತರು ಪ್ರತಿಯೊಬ್ಬರು ರೈತರು ಎಲ್ಲರೂ ಹೋಗಿ ಚಿತ್ರಮಂದಿರದಲ್ಲಿ ಚಿತ್ರ ನೋಡೋಕ್ಕಾಗಲ್ಲ. ಆದರೆ ಇದು ರೈತರ ಪಿಕ್ಚರು, ಪ್ರತಿಯೊಬ್ಬರು ಪ್ರತಿಯೊಂದು ಮನೆಯಲ್ಲೂ ದಯವಿಟ್ಟು ಹೇಳ್ತೀನಿ, ಇದೊಂದು ರಿಕ್ವೆಸ್ಟ್ ಅನ್ಕೊಳ್ರಿ, ಪ್ರತಿಯೊಬ್ಬರು OTTಯವರು ತಮ್ಮ ತಮ್ಮ ಅಭಿಮಾನಿಗಳು ಅವರ ತಂದೆಯವರಿಗೆ ಈ ಸಿನಿಮಾ ತೋರಿಸ್ರಿ. ಯಾಕಂದರೆ ರೈತರ ಪ್ರಾಬ್ಲಮ್ ಏನೈತೆ ಅಂತ ಇದು 75ನೇ ದಶಕದಲ್ಲಿ ತೋರಿಸಿದ್ದಾರೆ. ಆದರೆ ಅದು ಅಷ್ಟು ಯಾರಿಗೂ ಗೊತ್ತಿಲ್ಲ. ಈಗ ಚಿತ್ರ ಮುಖಾಂತರ ತೋರಿಸಿದ್ದಾರೆ, ಇದನ್ನು ನಾವು ಜನಗಳಿಗೆ ತಲುಪಿಸ್ಬೇಕು. ಈಗೂ ರೈತರು ಕೂಡ ಈಗೂ ರೈತರುಗಳಿಗೆ ಅವಮಾನ ಅವೆಲ್ಲ ನಡೀತಿದ್ದಾವೆ, ಆಮೇಲೆ ಅನ್ಯಾಯ ನಡೀತದೆ. ಆದರೆ ಈ ಪಿಕ್ಚರ್ ಮುಖಾಂತರ ರೈತರಿಗೆ ಒಳ್ಳೇದಾಗಬೇಕು. ಒಂದೇ ವಿಚಾರ, ನಮ್ಮ ಭಾಷ ರೈತರಿಗೆ ಯಾವಾಗಲೂ ಹಿಂದೆ ಇಟ್ಕೊಂಡಿರ್ತಾರೆ, ಇನ್ನು ಮುಂದೆ ಇಟ್ಕೊಂತಾರೆ, ಯಾವಾಗಲೂ ಇಟ್ಕೊಂಡಿರ್ತಾರೆ. ಚಿತ್ರ ಮುಖಾಂತರ ಅಲ್ಲ, ಚಿತ್ರನ ಮಾಡಬೇಕು ಮಾಡಿದ್ದಾರೆ. ಆದರೆ ಚಿತ್ರನ ಬಿಟ್ಟು ನಮ್ಮ ಭಾಷ ರೈತರಿಗೋಸ್ಕರ ಹಿಂದಿದ್ದೇ ಇರ್ತಾರೆ. ಅದಕ್ಕೋಸ್ಕರ ಯಾವ ರೈತರುಗಳು ಸಪೋರ್ಟ್ ಮಾಡಬೇಕು, ಪ್ರತಿಯೊಬ್ಬರು ಹೆಣ್ಣುಮಕ್ಕಳಿಗೆ ಸಪೋರ್ಟ್ ಮಾಡಬೇಕು, ಪ್ರತಿಯೊಬ್ಬರು ಸಪೋರ್ಟ್ ಮಾಡಬೇಕು. ಹಿಂದೆ ಇನ್ನು ಮುಂದೆ ಈ ಥರ ಒಳ್ಳೊಳ್ಳೆ ಪಿಕ್ಚರ್ ತೆಗಿಬೇಕು. ಪಿಕ್ಚರ್ ಎಲ್ಲರೂ ಎಲ್ಲ ಥರದ ಪಿಕ್ಚರ್ ಮಾಡ್ತಾರೆ, ಆ್ಯಕ್ಷನ್ ಪಿಕ್ಚರ್ ಎಲ್ಲ ಮಾಡ್ತಾರೆ. ಆದರೆ ಸಮಾಜಕ್ಕೆ ಏನೋ ಒಂದು ಒಳ್ಳೆ ಉದ್ದೇಶ ಕೊಡುವಂಥ ಚಿತ್ರನ ನಮ್ಮ ಡಿ ಬಾಸ್ ಒಬ್ಬರೇ ಮಾಡೋದು. ಯಜಮಾನ ಮೂವಿ ತಾಳ್ರಿ ಎಣ್ಣೆದು ಆ ಥರ ಕೆಲವೊಂದು ಒಂದೊಂದು ಪಿಕ್ಚರ್ ಒಂದೊಂದು ಉದ್ದೇಶ ಹೇಳ್ತಿರ್ತಾರೆ ನಮ್ಮ ಬಾಸ್ ಅವರು. ಅದಕ್ಕೆ ಪ್ರತಿಯೊಬ್ಬರು ಡಿ ಬಾಸ್ ನೆಕ್ಸ್ಟ್ ಬರೋ ಮುಂದಿನ ಚಿತ್ರಗಳಿಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಂತೀನಿ. ಆಮೇಲೆ ಇನ್ನೊಂದು, ನಿಮ್ಮ ಬಾಸ್ ಬರ್ತಾರೆ ಇನ್ನೂ ಕೆಲವೇ ದಿನಗಳಲ್ಲಿ ಬರ್ತಡೇ ಬರ್ತಿದೆ. ಆದರೆ ಅದನ್ನು ಹೂವು ಆಮೇಲೆ ಇದು ಕೇಕು ಅದನ್ನೆಲ್ಲ ತಗೊಂಡೋಗೋದು ಬಿಟ್ಟು ಅಭಿಮಾನಿಗಳು ಬಡವರಿಗೆ ಒಂದು ಅನ್ನ ಸಮರ್ಪಣೆ ಆಗಲಿ ಏನಾರೋ ಒಂದು ಮಾಡಿ ಒಟ್ಟು ಒಳ್ಳೇದು ಮಾಡ್ತಿರುತ್ತೆ. ಬಾಸ್ ಏನೇನು ಹೇಳ್ಯಾರ ಅದನ್ನ ಅಷ್ಟೇ ಬಾಸ್ ಹೇಳಿದ ಮಾತು ಅಷ್ಟೇ ಕೇಳ್ಬೇಕು. ಬಾಸ್ ಮಾತು ಮೀರಬಾರ್ದು. ಜೈ ಡಿ ಬಾಸ್, ಜೈ ಕಟಾರ. Bus, 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 bus